गुड मॉर्निंग मक्कले टेंथ स्टैंडर्ड पोयम बोधि वृक्षद हाड़ बोधि वृक्षद हाड़ कवि परिचयवन्न नोड़ोण ओके कवि परिचयदोळगे कवि यारंत अंगडिन निमगे पोषण पोयम ओके कवि डॉक्टर बसवराज सबरर अवरु दिनांक 1954 ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕ್ಕನೂರಿನಲ್ಲಿ ಜನಿಸಿದರು. ಅವರ ಪ್ರಮುಖ ಕೃತಿಗಳನ್ನು ನಾನು ಕೊಡ್ತೀನಿ. ನೀವು ನೋಡಿದಿ 10th ಸ್ಟ್ಯಾಂಡರ್ಡ್ ಕವಿ ಕಾವ್ಯ ಪರಿಚಯ ಎಕ್ಸಾಮ್ ಅಲ್ಲಿ ನಿಮಗೆ ಕೊಡುವಾಗ ವಾಕ್ಯ ರೂಪದಲ್ಲಿ ಬರೆಯಕ್ಕೆ ಹೇಳ್ತಾರೆ. ಅದಕ್ಕೆ ನೀವು ಏನ್ ಮಾಡಬಾರದು, ಕವಿ ಹೆಸರು, ಹುಟ್ಟಿದ ದಿನಾಂಕ ಮತ್ತೆ ಅವರದು ಸ್ಥಳ, ಆಯ್ದ ಕೃತಿ ಎಲ್ಲವನ್ನ ಏನ್ ಮಾಡ್ಬೇಕು, ವಾಕ್ಯ ರೂಪದಲ್ಲಿ ಬರಿಬೇಕು. ಅದಕ್ಕೆ ಇಲ್ಲಿ ವಾಕ್ಯ ರೂಪದಲ್ಲಿ ನಾ ಏನ್ ಮಾಡಿದೀನಿ, ನಿಮ್ಗೆ ಬರ್ದಿದ್ದೀನಿ. ಆಮೇಲೆ ಜೊತೆಗೆ ಯಾವ್ಯಾವ ಇಂಪಾರ್ಟೆಂಟ್ ಇದಾವಲ್ಲ ಕೃತಿಗಳು ಅವಷ್ಟೇ ಬರ್ದಿನಿ. ಇಂಪಾರ್ಟೆಂಟ್ ಕೃತಿಗಳನ್ನ ನೀವೇನ್ ಮಾಡ್ಬೇಕು, ನೆನ್ಪಿಡ್ಬೇಕು. ಓಕೆ, ಇವರು ಕುಕ್ಕರೂರಿನಲ್ಲಿ ಜನಿಸಿದ್ರು. ಅವರು ಬಸವೇಶ್ವರ ಮತ್ತೆ ಪುರಂದರ ದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಅವರು ಡಾಕ್ಟರ್ ಬಸವರಾಜ್ ಸಬರದ ಅಂತ ಯಾತ ಕರೀತಾರೆ. ಡಾಕ್ಟರ್ ಅಂದ್ರೆ ಅವರು MBBS MD ಏನು ಮಾಡಿಲ್ಲ ಅವರು, ಹೌದಾ? ಅವರು PhD ಮಾಡಿದ್ರಿಂದ ಅವರನ್ನ ಏನಂತ ಕರೀತಾರೆ, ಡಾಕ್ಟರ್ ಅಂತ ಕರೀತಾರೆ. ಅವರು PhD ಯಾವ ಒಂದು ವಿಷಯದ ಮೇಲೆ ಮಾಡಿದ್ರು ಅಂದ್ರೆ, ಬಸವೇಶ್ವರ ಮತ್ತು ಪುರಂದರ ದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವಂತಹ ಒಂದು ಪ್ರಬಂಧದ ಮೇಲೆ ಏನ್ ಮಾಡ್ತಾರೆ, PhD ಪದವಿ ಪಡೆದಿದ್ದಾರೆ. ಓಕೆ, ಕೊಲೆಗೆ ಇಲ್ಲಿ ಪ್ರಮುಖ ಕೃತಿಗಳು ಮಕ್ಕಳೇ, ಪ್ರಮುಖ ಕೃತಿಗಳಲ್ಲಿ ನನ್ನವರ ಹಾಡು, ಹೋರಾಟ, ಮೂಡಲಕ, ಕೆಂಪು ಮೂಡ್ಯಾನ, ನೂರು ಹನಿಗಳು, ದನಿಯತ್ತಿ ಹಾಡೇನ, ಬೆಳದಿಂಗಳು, ಬಿಸಿಲಾತು, ಇವು ಅವರ ಪ್ರಮುಖ ಕವನ ಸಂಕಲನಗಳು. ನೀವು ಅದನ್ನ ಏನು ಪ್ರಮುಖ ಕವನ ಸಂಕಲನಗಳಿದಾವಲ್ಲ ಅದರಲ್ಲಿ ಎರಡು ಕವನ ಸಂಕಲನಗಳನ್ನ ಪ್ರಮುಖವಾಗಿ ನೀವು ಏನ್ ಮಾಡ್ಬೇಕು, ನೆನ್ಪಿಟ್ಟು ಬರಿಬೇಕು. ಓಕೆ, ನಾನು ಮೂರ್ನಾಲ್ಕನ್ನ ಏನ್ ಮಾಡಿದೀನಿ, ಕೊಟ್ಟಿದ್ದೀನಿ. ಓಕೆ, ಈಗ ಒಂದೊಂದು ವಾಕ್ಯದ ಕ್ವಶನ್ ಆನ್ಸರ್ ಅನ್ನ ನೋಡೋಣ. ಪ್ರಶ್ನೆ ಮತ್ತೆ ಉತ್ತರ ಎರಡನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದೊಂದು ವಾಕ್ಯದ ಪ್ರಶ್ನೋತ್ತರಗಳು. ಒಂದೆದ್ದು, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ. ಇಲ್ಲಿ ಸಿದ್ಧಾರ್ಥ ಹೆಂಗೆ ಬುದ್ಧ ಆದ, ಸಿದ್ಧಾರ್ಥ ಬುದ್ಧನ ಮೂಲ ಹೆಸರು. ಇಲ್ಲಿ ಕವಿ ಹೇಳೋದೇನೆಂದ್ರೆ, ಕವಿಯು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಎಂದು ಬಣ್ಣಿಸಿದ್ದಾರೆ. ಯುದ್ಧದಿಂದ ಆಗುವಂತಹ ಎಲ್ಲ ಅನಾಹುತಗಳನ್ನ ತಪ್ಪಿಸಿ ಜೀವನ ಪ್ರೀತಿಯನ್ನ ಕೊಟ್ಟಂತಹ ಕತೆ ಇದು ಅಂತೇಳಿ ಏನ್ ಮಾಡಿದ್ದಾರೆ, ಕವಿ ಸಿದ್ಧಾರ್ಥನನ್ನ ವರ್ಣನೆ ಮಾಡಿದ್ದಾರೆ. ಎರಡನೇದು, ಸಿದ್ಧಾರ್ಥ ಯಾರ ಮತ್ತು ಯಾವುದರ ಮೋಹವನ್ನು ತೊರೆದನು. ಇಲ್ಲಿ ಸಿದ್ಧಾರ್ಥನು ಮಡದಿ, ಮಗು ಮತ್ತು ಅರಮನೆಯ ಮೋಹವನ್ನ ತೊರೆದನು. ಮಧ್ಯರಾತ್ರಿ ಎದ್ದು ಏನ್ ಮಾಡ್ತಾನೆ ಅವನು, ಮಗುವನ್ನ ಮತ್ತೆ ಹೆಂಡತಿಯನ್ನ ಬಿಟ್ಟು ಏನ್ ಮಾಡ್ತಾನೆ, ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡ್ಕೊಳ್ಳೋದಕ್ಕೆ ತಪಸ್ ಮಾಡಕ್ ಹೋಗ್ತಾನೆ. ಅವಾಗ ಏನ್ ಮಾಡ್ತಾನೆ, ಮಡದಿ ಮಗು ಜೊತೆಗೆ ಅರಮನೆಯಲ್ಲಿರುವಂತಹ ಎಲ್ಲಾ ಐಷಾರಾಮಿ ಬದುಕನ್ನ ಏನ್ ಮಾಡ್ತಾನೆ ಅವನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಶ್ನೆ ಮಕ್ಕಳೇ, ಮೂರನೇ ಪ್ರಶ್ನೆ. ಈಗ ಪ್ರಶ್ನೆ ಮೂರು, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಕೊಳದದ್ದೇನು, ಅವನಿಗೆ ಏನು ಜ್ಞಾನ ಆಯ್ತು ಕಾಡನ್ನ ಅಲೆದ, ಕಾಡು ಕಾಡು ಅಲೆದ ಅವನಿಗೆ ಹೇಳ್ತೇವಲ್ಲ, ಕಾಡನ್ನು ಅಲೆದ ಅವನಿಗೆ ಏನು ಹೊಳೆಯಿತು. ಉತ್ತರ ನೋಡಿ ಮಕ್ಕಳೇ, ಕಾಡು ಕಾಡು ಅಲೆದ ಅವಾಗೆ ಸಿದ್ಧಾರ್ಥನಿಗೆ ನಾಡಿನರ್ಥ ಹೊಳೆಯಿತು. ಜೀವನ ನಾವು ನಾಡಿನಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನುವಂತಹ ಮೀನಿಂಗ್ ಅನ್ನ ಏನ್ ಮಾಡ್ತಾನೆ ಅವನು ಕಂಡ್ಕೋತಾನೆ ಕಾಡು ಕಾಡು ಆಗಿರೋದ್ರಿಂದ. ಪ್ರಶ್ನೆ ನಾಲ್ಕು, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು, ಕೊನೆಗೆ ಆ ಜ್ಞಾನೋದಯದ ಮೇಲೆ ಯಾಕೆ ಹೋಗ್ತಾನೆ.
ಅರ್ಥ ಐತಿಯಲ್ಲ, ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥ ಏನು? ಓಕೆ ಮಕ್ಕಳೇ, ಬದುಕಿನ ಗೂಢಾರ್ಥ ನೋಡ್ರಿ. ಸಿದ್ಧಾರ್ಥ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂದು ಆ ಗೂಢಾರ್ಥವನ್ನ, ಬದುಕಿನ ಗೂಢಾರ್ಥವನ್ನ ಅರಿತನು. ಪ್ರಶ್ನೆ ಆರು, ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನ ಕುರಿತು ತಿಳಿಸುತ್ತದೆ? ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನ ಕುರಿತು ತಿಳಿಸುತ್ತದೆ? ಇಲ್ಲಿ ಸಿದ್ಧಾರ್ಥ, ಸಿದ್ಧಾರ್ಥ ಅನ್ನೋದು ಬುದ್ಧನ ಮೊದಲಿನ ಹೆಸರು. ಸಿದ್ಧಾರ್ಥ ಅಥವಾ ಬುದ್ಧನ ಜೀವನವನ್ನ ಕುರಿತು ತಿಳಿಸುತ್ತದೆ. ಓಕೆ, ಪ್ರಶ್ನೆ ಏಳು. ಓಕೆ, ಅರ್ಥ ಆಗಕತ್ತೈತಿಯಲ್ಲ. ಏಳನೇ ಪ್ರಶ್ನೆ ಮಕ್ಕಳೇ, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಏಳನೇದು, ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ, ತಪಸ್ಸಿಗಿಂತ ಜೀವನ ದೊಡ್ಡದು ಎಂಬ ಬದುಕಿನ ಸತ್ಯ ಅರಿತನು. ಓಕೆ ಮಕ್ಕಳೇ, ಈಗ ನೋಡ್ರಿ ಒಂದೆರಡು ವಾಕ್ಯದ ಪ್ರಶ್ನೋತ್ತರಗಳನ್ನ ಆಮೇಲೆ ನಾನು ಕೊಡ್ತೇನೆ. ಈಗ ಒಂದು ವಾಕ್ಯದ ಪ್ರಶ್ನೆ ಮತ್ತು ಉತ್ತರವನ್ನ ಈಗ ಕೊಟ್ಟಿದ್ದೀನಿ. ಈಗ ಕವಿ ಪರಿಚಯ ಕೂಡ ಆಗೈತಿ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಏನ್ ಮಾಡೋಣ, 2-3 ಸೆಂಟೆನ್ಸ್ ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಓಕೆ ಮಕ್ಕಳೇ, ಧನ್ಯವಾದಗಳು. ಬರಿತಾ ಇದ್ದೀರಲ್ಲ, ಆಯ್ತಾ?